ಡ್ಯೂಸೆಲ್ಲ ಕ್ಲಿಯರ್ ಮಾಡ್ಬೇಕಲ್ವಾ? ಯೋ, ಇನ್ನೊಂದು ರೈಡ್ ರಿಕ್ವೆಸ್ಟ್ ಬಂತು. ಇನ್ನೊಬ್ರು ಯಾರು ಅಕ್ಸೆಪ್ಟ್ ಮಾಡ್ಬೇಕು? ಈ ಆಟೋ ಪೇನ ಸೆಟಪ್ ಮಾಡಿದ್ರೆ ಹೀಗೆ ಪದೇ ಪದೇ ಸಬ್ಸ್ಕ್ರಿಪ್ಷನ್ ಫೀನ ಪೇ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅಲ್ವಾ? ಯಾವ ಪ್ಲಾನು? ಅದೇ, ಪ್ರತಿ ರೈಡ್ದು 9 ರೂಪಾಯಿ ಮ್ಯಾನ್ಯುವಲ್ ಆಗಿ ಪೇ ಮಾಡೋದು. ಈಗ ಅನ್ಲಿಮಿಟೆಡ್ದೆ 10 ರೂಪಾಯಿಗೆ ಆಫರ್ ನಡೆದಿದೆ January 1st ತನಕ. ನೀನು ಆಟೋ ಪೇ ಸೆಟಪ್ ಮಾಡಿದ್ರೆ ಈ ರೈಡ್ನೂ ಕಳ್ಕೊತಿರ್ಲಿಲ್ಲ, ಆ ಗಳಿಕೆನೂ ಕಳ್ಕೊತಿರ್ಲಿಲ್ಲ. ಬ್ಯಾಂಕ್ ಅವರು ಡೈರೆಕ್ಟ್ ಆಗಿ ಕಟ್ ಮಾಡಿದ್ರೆ ರಿಸ್ಕ್ ಅಲ್ಲ. ಏನ್ ರಿಸ್ಕು? ನೀನು ಯಾವಾಗ ರೈಡ್ಸ್ನ ತಗೊಂಡಿಲ್ಲ ಅಂತಂದ್ರೆ ಕಟ್ ಮಾಡಲ್ಲ, ಮತ್ತೆ ನೀನು ಯಾವಾಗ ಬೇಕಂದ್ರೂ ಕ್ಯಾನ್ಸಲ್ ಮಾಡ್ಬೋದು, ಪ್ಲಾನ್ನ ಸ್ವಿಚ್ ಮಾಡ್ಬೋದು. ಇದು RBI ಮತ್ತೆ NPCI ಇಂದ ಅಪ್ರೂವ್ಡ್ ಆಗಿದೆ. ಪೇಮೆಂಟ್ ಬಗ್ಗೆ ಮತ್ತೆ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ಯಾವುದೇ ಯೋಚನೆ ಬೇಡ. ಆಕ್ಚುಲಿ ನಮಗೆ ಆಟೋ ಪೇ ರಿಸ್ಕ್ ಇಂತ ಬೆನಿಫಿಷಿಯಲ್. ಬ್ಯಾಲೆನ್ಸ್ ಇಲ್ಲ ಅಂದ್ರೆ? ನೀನು ಒಂದಿಷ್ಟು ಮಿನಿಮಮ್ ಬ್ಯಾಲೆನ್ಸ್ ಅಂತ ಮೇಂಟೈನ್ ಮಾಡ್ಬೋದು ಅಲ್ವಾ? ಅದಾದ್ರೂ ನಿಂಗೆ ಆಗುತ್ತಲ್ವಾ? ಇಲ್ಲಾಂದ್ರೆ ಡ್ಯೂಸ್ ಎಲ್ಲ ಕ್ಯಾರಿ ಆಗಿ ಆಮೇಲೆ ಬ್ಲಾಕ್ ಆದ್ರೆ ಕಷ್ಟ ಅಲ್ವಾ? ನಿಂಗೆ UPI ID ಇಲ್ಲ ಅಂತಂದ್ರೆ ನಿಂಗೆ ಗೊತ್ತಿರೋ ಯಾರಾದ್ರು ಬೇರೆಯವ್ರ UPI ID ಇಂದ ನೀನು ಪೇ ಮಾಡ್ಬೋದು. ಏ, ನೀನು ಊಟ ಮಾಡ್ದ? ಇನ್ನೂ ಇಲ್ಲ. ನಮ್ಗೆ ಹೊಟ್ಟೆ ಸಿದೆ, ಊಟ ಮಾಡೋಣ. ಅದೇ ಆ್ಯಪಲ್ಲಿ ರೈಡ್ಸ್ ಅಷ್ಟು ಬರಬೇಕಲ್ಲ? ರೈಡ್ಸ್ ಬರ್ತಿದೆ. ನಾನೇ ದಿನಕ್ಕೆ 5,000 ದುಡಿತಿದ್ದೀನಿ. ಆ್ಯಪ್ ಬಗ್ಗೆ ಹೆಚ್ಚು ಜನಗಳಿಗೆ ತಿಳಿಸು. ರೆಫರಲ್ ಪ್ರೋಗ್ರಾಮ್ ಮೂಲಕ ರೆಫರ್ ಮಾಡು ಆ್ಯಪ್ನ. ಆವಾಗ ಜಾಸ್ತಿ ರೈಡ್ಸ್ ಬಂದೇ ಬರುತ್ತೆ. ಪ್ಲಸ್ ನೀನು 9 ರೂಪಾಯಿ ಪ್ರತಿ ರೈಡ್ಗೆ ಕಟ್ಟೋದ್ರೂ ಬದಲು ಈಗಿರೋ ಆಫರ್ 10 ರೂಪಾಯಿ ಅನ್ಲಿಮಿಟೆಡ್ ರೈಡ್ಸ್ನ ತೊಗೊಂಡು ಆಟೋ ಪೇನ ಸೆಟಪ್ ಮಾಡಿದ್ರೆ ಸಾಕು. ಪಾಯಿಂಟು. ನಾನು ಇವಾಗಲೇ ಆಟೋ ಪೇ ಸೆಟಪ್ ಮಾಡಿಬಿಡ್ತೀನಿ. 1 ನಿಮಿಷ, ನಮ್ದು 0 ಕಮಿಷನ್ ಆ್ಯಪ್ ತಾನೆ? ನಿಜಾ? ಲೈಫ್ ಟೈಮ್ ಗ್ಯಾರಂಟಿ. ಕಮಿಷನ್ ಅಂತೂ ತಗೊಳ್ಳೋದೇ ಇಲ್ಲ. ಸರಿ, ಸಬ್ಸ್ಕ್ರಿಪ್ಷನ್ ಚಾರ್ಜ್ ಜಾಸ್ತಿ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಇವಾಗ ಬೇರೆ ಆ್ಯಪ್ನೂ ಮುಂಚೆ ಬಂದ್ಬಿಟ್ಟು ಹಂಗೆ ಹೇಳಿ ಇವಾಗ ಜಾಸ್ತಿ ಮಾಡಿಲ್ವಾ? ನಮ್ಮ ಯಾತ್ರಿಯವರು 1 ವರ್ಷಕ್ಕೆ ಸಬ್ಸ್ಕ್ರಿಪ್ಷನ್ ಫೀಸ್ನ ಫಿಕ್ಸ್ ಮಾಡಿದ್ದಾರೆ, ಅದಂತೂ ಚೇಂಜ್ ಆಗಲ್ಲ, ಗ್ಯಾರಂಟಿ. ಈಗ ನೋಡು, ಆಟೋದು 25 ರೂಪಾಯಿ ಸಬ್ಸ್ಕ್ರಿಪ್ಷನ್ ಫೀಸ್ 1 ವರ್ಷದಿಂದ ಹಂಗೆ ಇದೆ. ಏನಾದರೂ ಚೇಂಜ್ ಆಯ್ತಾ? ನಮ್ಮ ಯಾತ್ರಿಯವರು ನಮಗೋಸ್ಕರ ಕೆಲಸ ಮಾಡೋದು. ನಮ್ಮ ಯಾತ್ರಿ ನಮ್ಮ OG0 ಕಮಿಷನ್ ಆ್ಯಪ್. ಆಟೋ ಪೇ ಸೆಟಪ್ ಮಾಡುವಾ? ನೀನು ಹೇಳೋ ಆ್ಯಪ್ ನಾನು ಆಲ್ರೆಡಿ ಸೆಟ್ ಮಾಡಿದೆ. ಓ, ನಂಗೊಂದು ರೈಡ್ ಬಂತು. ಸರಿ, ಬರಲಾ? ಕಾಸು? ನೀನು ತುಂಬ ದಿನದಿಂದ ನಮ್ಮ ಹತ್ರ ಡ್ರೈವರ್ ಅಲ್ವಾ? ಇವಾಗ ಸದ್ಯಕ್ಕೆ ನೀನು ಪೇ ಮಾಡಿರು, ನಾನು ಇವಾಗಷ್ಟೇ ಶುರು ಮಾಡಿದ್ದೀನಿ. ಬರಲಾ?